ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲ ಹೋಗ್ಬಿಟ್ಟಿತ್ತಪ್ಪ, ಇಷ್ಟು ದಿನ ಅನ್ಕೊತಾ ಇದ್ರ ಇಷ್ಟು ದಿನ ಎಕ್ಸಾಮ್ಸ್ ಎಲ್ಲ ಆಯಿತು, ಮುಗಿಸ್ಕೊ ಬರೋಷ್ಟ್ರಲ್ಲಿ ಇಷ್ಟು ದಿನ ಆಯಿತು. ಇನ್ಮೇಲೆ ವ್ಲಾಗ್ ಬರ್ತಾ ಇರುತ್ತೆ, ನೀವು ನೋಡ್ತಾನೆ ಇರಿ, ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ರೈಡ್ ಬರ್ತಾ ಇದೆ, ಒಂದು 3 ಡೇಸ್ ರೈಡ್ ಬರ್ತಾ ಇದೆ. ಸೊ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ಮಾಡಬೇಕು ಅಂತ ಫಸ್ಟು ಹೇಳ್ಬಿಡ್ತೀನಿ ನೋಡಿ. ಈ ವಿಡಿಯೋ ಮಾಡಬೇಕು ಅಂತ ಮೊನ್ನೆನೂ ಕ್ಯಾಮ್ರಾ ತೆಗೆದಿದ್ದೆ, ಹೋಗಿದ್ದೆ ಅಣ್ಣನ ಡ್ರಾಪ್ ಮಾಡಬೇಕಾಯ್ತು, ಡ್ರಾಪ್ ಮಾಡಿದೆ. ಕ್ಯಾಮ್ರಾ ಹೆಂಗೋ ನಾರ್ಮಲಿ ಹಿಂಗೆ ಹಾಕೊಂತೀನಲ್ಲ ಹಾಕೊಂಡು ವ್ಲಾಗ್ ಎಲ್ಲ ಮಾಡಿದೆ. ಮಳೆ ಬರೋಂಗಿತ್ತು. ಸೊ ನೈಸ್ ರೋಡಲ್ಲಿದ್ದೆ. ಐ ವಾಸ್ ರೇಸಿಂಗ್ ದ ರೇನ್. ಹಿಂಗೆ ರೇಸಿಂಗ್ ದ ರೇನ್ ಯಾವಾ ಅದೆಲ್ಲ ಬಿಟ್ಟಾಕಿ. ಸೊ ಮಾಡ್ತಾ ಇದ್ದೆ. ಮನೆಗೆ ಬಂದ್ಮೇಲೆ ನೋಡ್ತೀನಿ, ಮೈಕೆ ಕನೆಕ್ಟ್ ಮಾಡಿಲ್ಲ ಗೋಪ್ರಗೆ. ಹಾಂ, ಸೊ ಏನು ಕೆಲಸ ಮಾಡಿದೋ ನಾನು ಅಂತ ಬಿಟ್ಟೆ. ನೆಕ್ಸ್ಟ್ ಇವತ್ತು ಸಿಕ್ಕಿದೆ ಆಪರ್ಚುನಿಟಿ, ಇದಕ್ಕೋಸ್ಕರ ಅಂತ ಆಚೆ ಬಂದಿದ್ದೀನಿ. ಇವತ್ತು ಬಂದಿರೋದು ನಮ್ಮ ಗ್ರಾಸಿಯಲ್ಲಿ, ಅವತ್ತು ಗ್ರಾಸಿಯಲ್ಲಿ ಹೋಗಿದ್ದೆ. ಸೊ ನಮ್ಮ ಬೈಕು ಒಳಗಡೆ ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಇದನ್ನೇ ಎತ್ಕೊಂಡು ಓಡಾಡ್ತಾ ಇದ್ದೀನಿ ಎಲ್ಲ ಕಡೆ. ಈ ವಿಡಿಯೋಲಿ ಏನಕ್ಕೆ ಬಂದಿರೋದು ಅಂದರೆ, ಯಾರ್ಯಾರು ಪ್ರೀವಿಯಸ್ ಆಗಿ ಒಂದು ಶಾರ್ಟ್ 57 ಸೆಕೆಂಡ್ಸ್ ವಿಡಿಯೋ ಹಾಕಿದ್ದೆ ಅಬೌಟ್ ಅ ಪ್ರಾಡಕ್ಟ್, ಅದ್ರದ್ದು ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ಕೊ ಬನ್ನಿ. ಸೊ ಏನದು ಪ್ರಾಡಕ್ಟು ಅಂದರೆ, ಹೆಲ್ಮೆಟ್ಗೆ ವೈರ್ಲೆಸ್ ಇಯರ್ಫೋನ್ಸ್ ಹೆಡ್ಫೋನ್ಸ್ ಏನೋ ಒಂದು ವಿತ್ ಮೈಕ್ ಆ್ಯಂಡ್ ಕಂಟ್ರೋಲ್ಸ್ ಎಲ್ಲ ಇದೆ ಅದಕ್ಕೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು ಯೂಸ್ ಮಾಡಿರೋ ಟೂ ಡೇಸ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ರಿವ್ಯೂ ಹೇಳ್ತೀನಿ ಹೆಂಗಿದೆ ಅಂತ. ಇದು ಸೊ ಫಸ್ಟು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಹೇಳ್ಬಿಡ್ತೀನಿ. ನಮ್ಮ HTRC ಮಾಡ್ಸ್ ಬ್ಯಾಂಗ್ಳೂರ್ BTM ಲೇಔಟ್, ಅಲ್ಲಿ ಅವ್ರದ್ದು 7th year ಆ್ಯನಿವರ್ಸರಿ ಸೇಲ್ ನಡೀತಾ ಇತ್ತು, ಅಲ್ಲೇ ಪರ್ಚೇಸ್ ಮಾಡಿದ್ದು. ಸೇಲಲ್ಲಿ MRP ಇದು ಬಂದು 1900 ರುಪೀಸ್, ಸೇಲಲ್ಲಿ ಸಿಕ್ಕಿದ್ದು ನನಗೆ 1199 ರುಪೀಸ್. ಸೊ 700 ರೂಪಾಯಿ ಸೇವ್ ಆಗಿದೆ, ಒಳ್ಳೇದು, ಎಲ್ಲಿಗಾದ್ರು ಯೂಸ್ ಆಗುತ್ತೆ. ಹಾಂ, ಸೊ ಇವಾಗ ಈ ಪ್ರಾಡಕ್ಟ್ ಹೆಂಗೆ ಅಂದರೆ, ಹೆಲ್ಮೆಟ್ ಒಳಗಡೆನೇ ಫಿಟ್ ಆಗುತ್ತೆ ವಿತೌಟ್ ಎನಿ ಟೆನ್ಷನ್. ನನಗೆ ಇಷ್ಟು 2 ದಿನ ಉಪಯೋಗಿಸಿದ್ರಲ್ಲಿ ಏನು ಅನಿಸಿದ್ದು ಅಂದರೆ, ಕಾಲ್ ಬಂದಾಗ ಒಂಚೂರು ವಾಲ್ಯೂಮ್ ಕಡಿಮೆ ಆಗೋಗುತ್ತೆ. ಸೊ ಇದ್ರ ಫೀಚರ್ಸ್ ಏನಂದರೆ, ಕಾಲ್ ಬಂದ ತಕ್ಷಣ ಆಟೋಮ್ಯಾಟಿಕ್ ರಿಸೀವ್ ಇದೆ. ಸೊ ನೀವೇನು ಹೋಗಿ ಬಟನ್ ಒತ್ತೋದಿಲ್ಲ, ಇಲ್ಲ ಫೋನ್ ನೋಡೋಂಗಿಲ್ಲ, ಏನಿಲ್ಲ, ಆಟೋಮ್ಯಾಟಿಕ್ ರಿಸೀವ್ ಆಗುತ್ತೆ. ಇವಾಗ ನನ್ನನ್ನು ಕೇಳಬೇಡಿ, ಫೋನ್ ಎತ್ತಬಾರ್ದು ಅಂದರೆ ಏನು ಮಾಡೋದು ಅಂತ, ಕಟ್ ಮಾಡ್ಕೊಂಬಿಡಿ ಎತ್ತಕ್ಕೆ ಮುಂಚೆ ಅಷ್ಟೆ. ಹಾಂ, ಅದಾದಮೇಲೆ ಮ್ಯೂಸಿಕ್ಗೆಲ್ಲ ಚೆನ್ನಾಗಿದೆ, ಲೌಡಾಗಿದೆ, ಆಚೆ ಏನು ನಡೀತಾ ಇದೆ ಅಂತ ಕೇಳಿಸುತ್ತೆ. ಒಳಗಡೆ ಮ್ಯೂಸಿಕ್ ಪಾಡಕ್ಕೆ ಮ್ಯೂಸಿಕ್ಕು ಓಡ್ತಾ ಇರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಕಂಟ್ರೋಲ್ಸ್ ಇದ್ರದ್ದು. ಸೊ ದಸ್ ಸ್ಮಾಲ್ ಬಾಕ್ಸ್ ಥರ ಇದೆ, ತೋರಿಸ್ತೀನಿ ನೋಡಿ. ಅದರಲ್ಲಿ ನೀವು ಮ್ಯೂಸಿಕ್, ನೆಕ್ಸ್ಟ್ ಮ್ಯೂಸಿಕ್ಕು, ಪ್ರಿವಿಯಸ್ ಮ್ಯೂಸಿಕ್ಕು, ವಾಲ್ಯೂಮ್ ಅಪ್ ಡೌನು, ಪಾಸ್ ಪ್ಲೇ, ಆಮೇಲೆ ಫೋನ್ ಕಟ್ ಮಾಡೋದು, ಆಮೇಲೆ ಮೈಕು ಅದರಲ್ಲೇ ಐತೆ. ಸೊ ಇಷ್ಟು ಇದ್ರದ್ದು ಫೀಚರ್ಸು. ನನಗನ್ಸಿದ್ದು ಅದೊಂದೇ, ಕಾಲ್ ಬಂದಾಗ ಒಂಚೂರು ವಾಯ್ಸ್ ಕಡಿಮೆ ಆಗುತ್ತೆ, ಅದನ್ನು ಇಂಪ್ರೂವ್ ಮಾಡ್ಬೋದು. ಬಟ್ ಈ ಪ್ರೈಸ್ ಪಾಯಿಂಟ್ಗೆ ಇದು ಸಿಕ್ಕಿರೋದೇ ಹೆಚ್ಚು ನನಗೆ. 1200 ಇಟ್ ಇಸ್ ವೆರಿ ಕಂಫರ್ಟಬಲ್. ಏನ ಅಂದರೆ, ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನೋ ಹಾಕಿದ್ದೀನಿ ಅಂತ ಏನು ಅನ್ಸಲ್ಲ. ಹೆಲ್ಮೆಟ್ ಒಳಗಡೆ ನೀಟಾಗಿ ಕೂರುತ್ತೆ, ಎಲ್ಲ ಕಿವಿಯಲ್ಲಿದೆ, ಅದ್ರ ಪ್ಯಾಡಿಂಗ್ ಒಳಗಡೆನೆ ಸ್ಪೀಕರ್ಗಳು ಕೂರುತ್ತೆ, ಬಾಯಲ್ಲಿದೆ, ಅಲ್ಲೇ ಮೈಕ್ ಆಚೆ ಬರುತ್ತೆ, ಕಂಟ್ರೋಲ್ಸ್ ಆಚೆ ಬರುತ್ತೆ. ಅದನ್ನು ಯೂಸ್ ಮಾಡೋದು ಈಸಿ. ಸೊ ಏನು ಅಷ್ಟೊಂದು ಏನು ತೊಂದರೆ ಇಲ್ಲ. ಒಂದ್ಸತಿ ಹಾಕ್ಬಿಟ್ಟ ಅಂದರೆ ಮುಗೀತು. ಚಾರ್ಜಿಂಗು ಒಂದು 4 to 5 hours ಬರುತ್ತೆ. ಅವ್ರನ್ನ ಕೇಳಿದಾಗ ಒಂದು 6 hoursವರೆಗೂ ಬರ್ಬೋದು ನಿಮ್ಮ ಯೂಸೇಜ್ ಡಿಪೆಂಡಿಂಗ್ಸ್ ಮೇಲೆ ಅಂತ ಹೇಳಿದರು. ನೋಡಬೇಕು, ಅದನ್ನ ಇನ್ನೂ ಚೆಕ್ ಮಾಡಿಲ್ಲ ಎಷ್ಟು ಅವರ್ಸ್ ಬರುತ್ತೆ ಅಂತ. ಬಟ್ ಹೇಳ್ದಾಗ ನನಗೆ ಅನ್ಸಾಗ ಅಟ್ಲೀಸ್ಟ್ ಒಂದು 4 hours ಅಂತೂ ಬರಲೇಬೇಕು. ಅದು ಬಿಟ್ಟರೆ ನೀವು ಹೈ ಎಂಡ್ ಮ್ಯೂಸಿಕ್ಕು, ಬೇಸ್ ಜಾಸ್ತಿ ಇರಬೇಕು, ಇಲ್ಲ ಬೀಟ್ಸ್ ಕೇಳಿಸ್ಬೇಕು ಕ್ಲೀನಾಗಿ ಅಂತ ಎಲ್ಲ ಇದನ್ನು ತೊಳಕ್ಕೆ ಹೋದರೆ ತೊಳಕ್ಕೆ ಹೋಗ್ಬೇಡಿ, ಅಷ್ಟೊಂದೆಲ್ಲ ಬರಲ್ಲ. ಬಟ್ ಇದರಲ್ಲಿ ಇಂಟರ್ಕಾಮ್ ಥರ ಏನು ಫೀಚರ್ಸ್ ಇಲ್ಲ, ದಟ್ ಯು ಕ್ಯಾನ್ ಕನೆಕ್ಟ್ ಟು ಅನದರ್ ಇಂಟರ್ಕಾಮ್ ಎಲ್ಲ. ಇದು ನಾರ್ಮಲ್ ನಿಮ್ಮ ಫೋನಿಗೆ ಕನೆಕ್ಟ್ ಆಗುತ್ತೆ, ನಿಮ್ಮ ಬೇಸಿಕಲಿ ನಿಮ್ಮ ಇಯರ್ಫೋನ್ಸೇ ವಿತ್ ಮೈಕ್ ಎಲ್ಲ, ಅದು ನೀವು ಹೆಲ್ಮೆಟ್ ಒಳಗಡೆ ಚುಚ್ಚಿಡ್ತೀರ ಆಲ್ವೇಸ್.
ಸೊ ಇಷ್ಟು ಈ ಒಂದು ಪ್ರಾಡಕ್ಟ್ ಬಗ್ಗೆ. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಲೈಕ್ಡ್ ಇಟ್. ಪ್ರಾಡಕ್ಟ್ ನಾನು ಟೆಸ್ಟ್ ಮಾಡಿರೋ ಪ್ರಕಾರ ನಿಮಗೆ ಬಜೆಟ್ ಕಡಿಮೆ ಇದ್ದು ಏನಾದ್ರು ಈ ಥರದ್ದು ಬೇಕು ಅಂದರೆ ತೊಳಿ, ನಿಮ್ಮ ಹತ್ರ ಬಜೆಟ್ ಒಂದು 4-5,000 ಇದೆ ಅಂದರೆ ಬೇರೆ ಬೇರೆ ಸಿಗ್ತವೆ ಇಂಟರ್ಕಾಮ್ಗಳು, ಅವನ್ನ ತೊಳಿ, ಯಾರು ಬೇಡ ಅನ್ನೋರು. ಎಸ್, ಸೊ ಅಷ್ಟೇ ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ. ನೆಕ್ಸ್ಟ್ ವ್ಲಾಗ್ಸಲ್ಲಿ ಸಿಗ್ತೀನಿ. ನೆಕ್ಸ್ಟ್ ನಮ್ಮ ರೈಡಿಂಗ್ ಗೇರ್ಸ್ ಬಗ್ಗೆ ಹೇಳ್ತೀನಿ, ಏನೇನು ರೈಡಿಂಗ್ ಗೇರ್ಸ್ ಇದೆ ನನ್ನ ಹತ್ರ. ನಮ್ಮ ರೈಡ್ ಬಗ್ಗೆ ಪ್ಲ್ಯಾನ್ ಮಾಡ್ತೀವಿ, ಸೊ ಪ್ಲ್ಯಾನಿಂಗ್ ಮಾಡ್ಬೇಕಾದ್ರೆ ನಿಮ್ಮನ್ನ ಜೊತೆಗೆ ಕರ್ಕೊಂಡೋಗ್ತೀನಿ. ಆಮೇಲೆ ಅಷ್ಟೇ, ಸದ್ಯಕ್ಕೆ ನೋಡೋರಂತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ, ಯಾರ್ಯಾರಿಗೆ ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಕೆಳಗಡೆ. ನೋಡೋಣ ಯಾರು ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಹಾಕ್ತಾರೆ, ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಹಾಕಲ್ಲ ಅಂತ. ಡಿಸೈಡ್ ಅಂತೂ ಆಗಿದ್ದೀವಿ ಎಲ್ಲಿಗೆ ಹೋಗ್ಬೇಕು ಅಂತ. ಸೊ ಅದ್ರ ಪ್ರಕಾರ ನೋಡೋಣ. ಸೊ ಯಾವತ್ತು ಹೊರಡ್ತಾ ಇದ್ದೀವಿ ಅದ್ರ ಬಗ್ಗೆನೂ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಲಿ. ಸೊ ಯಾರ್ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗಂತ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಡೇ, ಎಂಜಾಯ್.